ಇವತ್ತಿನ ಈ ಒಂದು ಚುನಾವಣೆ ನಾವ್ಯಾರು ನಿರೀಕ್ಷೆ ಮಾಡಿದಂತ ಒಂದು ಚುನಾವಣೆ. ಇವತ್ತು ರಾಜ್ಯದಲ್ಲಿ ಎರಡು ರೀತಿಯ ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ನಿರ್ವಹಣೆ ಮಾಡಿದಂತ ಒಬ್ಬ ನಿಜವಾದ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಈ ಒಂದು ಚುನಾವಣೆ ನಡೀತಾ ಇರತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಬಿಜೆಪಿಯ ಆಪರೇಷನ್ ಕಮಲದ ಹೆಸರಿನಲ್ಲಿ ಕೆಲವು ಶಾಸಕರು ಹಣದ ಆಮಿಷಕ್ಕೆ ಒಳಗಾಗಿ ಅಲ್ಲಿ ನಡೀತಾ ಇರತಕ್ಕಂಥ ಒಂದು ಉಪಚುನಾವಣೆಗಳು. ಇವತ್ತು ಶಿರಾ ಕ್ಷೇತ್ರದಲ್ಲಿ ಈ ಒಂದು ಉಪಚುನಾವಣೆ ನಿಮ್ಮ ಆತ್ಮೀಯ ಶಾಸಕರಾಗಿ ಬಡವರ ಪರವಾದಂತಹ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂತ ಸತ್ಯನಾರಾಯಣ ಅವರ ಸಾವು ಬಹುಶಃ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಚುನಾವಣೆ ಅನಿವಾರ್ಯವಾಗಿ ನಾವು ನಡೆಸಲೇಬೇಕಾದಂತಹ ಪರಿಸ್ಥಿತಿಗಳು. ಒಂದು ಕಡೆ ದೇಶದಲ್ಲಿ ವಿಶ್ವದಲ್ಲಿ ಈ ಒಂದು ಕೊರೋನಾ ಮಾರಿಯಿಂದ ಇವತ್ತು ಜನತೆ ಸಾವನ್ನ ಕಾಣ್ತಾ ಇರತಕ್ಕಂಥ ದಿನಗಳಲ್ಲಿ ಈ ರೀತಿಯ ಒಂದು ಚುನಾವಣೆಗಳು ಅನಿವಾರ್ಯವಾಗಿ ನಮ್ಮ ಮುಂದೆ ಬಂದಿರತಕ್ಕಂಥದ್ದೇನಿದೆ, ಈ ಕೊರೋನಾ ಅನಾಹುತ ಏನಿದೆ ಅದು ಅತ್ಯಂತ ಕೆಟ್ಟ ರೀತಿಯ ಒಂದು ಅನಾಹುತಗಳನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಲವಾರು ಕುಟುಂಬದಲ್ಲಿ ಈ ಒಂದು ಕಾಯಿಲೆಗೆ ಒಳಗಾಗಿ ಜೀವವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಇಂಥ ಪರಿಸ್ಥಿತಿನಲ್ಲಿ ಈ ಒಂದು ಚುನಾವಣೆ ಬಹುಶಃ ಇಷ್ಟು ಬೇಗ ಆಗಬೇಕಾದಂಥದ್ದು ಅವಶ್ಯಕತೆ ಇರಲಿಲ್ಲ. ಆದರೆ ಚುನಾವಣಾ ಆಯೋಗ ಈ ದಿನಾಂಕವನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ನವೆಂಬರ್ 3 ಈ ಚುನಾವಣೆಗೆ ತಾವೆಲ್ಲರೂ ಮತದಾನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 2018 ನಡೆದಂಥ ಚುನಾವಣೆ ಯಾವ ಪಕ್ಷಗಳಿಗೂ ಬಹುಮತ ಬರಲಿಲ್ಲ, ತಮಗೆಲ್ಲ ಗೊತ್ತಿರತಕ್ಕಂಥ ಒಂದು ವಿಷಯವೇ ಇದು. ನಮ್ಮ ಪಕ್ಷಕ್ಕೆ ಕೇವಲ 38 ಸ್ಥಾನಗಳು ಬಂತು. ಕಾಂಗ್ರೆಸ್ 78 ಸ್ಥಾನದಲ್ಲಿ ಗೆದ್ದಿದ್ರು. ಬಿಜೆಪಿಯವರು 105 ಸ್ಥಾನದಲ್ಲಿ ಗೆದ್ದಿದ್ರು. ಮೊದಲು ಬಿಜೆಪಿಯ ಸರ್ಕಾರ ಮಾಡಿ ಅವರು ಬಹುಮತವನ್ನು ಸಾಬೀತು ಮಾಡಲಿಕ್ಕಾಗದೆ ಅವರೇನು ಅಧಿಕಾರದಿಂದ ನಿರ್ಗಮಿಸಬೇಕಾಯಿತು. ಚುನಾವಣಾ ಫಲಿತಾಂಶ ಬಂದ ತಕ್ಷಣವೇ ಕಾಂಗ್ರೆಸ್ನ ನಾಯಕರುಗಳು ದೆಹಲಿಯಿಂದ ಬಂದಂತವರು ದೇವೇಗೌಡರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವತ್ತು ಹೊಂದಾಣಿಕೆ ಮುಖಾಂತರ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡಗಳನ್ನು ಹೇರಿದರು. ನನಗೆ ಅವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಸರ್ಕಾರ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ದೇವೇಗೌಡರ ಒಂದು ಭಾವನೆಗಳಿಗೆ ನಾವು ಗೌರವಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಹಿಂದಿನಿಂದ ನಡ್ಕೊಂಡ್ಬಂದಂತ ಅವರ ನಡವಳಿಕೆಗಳ ಅನುಭವಗಳು ಇದ್ರೂ ಸಹ ಕಾಂಗ್ರೆಸ್ ಜೊತೆಯಲ್ಲಿ ಸರ್ಕಾರ ಮಾಡೋದು. ನಾನು ಅಧಿಕಾರಕ್ಕೆ ಅವರ ಜೊತೆಯಲ್ಲಿ ಬಂದ ನಂತರದ ದಿನದಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ನನ್ನ ಮುಂದೆ ಇದ್ದಂತ ಒಂದು ಸವಾಲು, ಈ ದೇಶದಲ್ಲಿ ಯಾವ ರೈತರ ಆತ್ಮಹತ್ಯೆಯ ಒಂದು ಸರಣಿಯ ಪ್ರಸಂಗಗಳು ನಡೀತಾ ಇತ್ತು. ನಮ್ಮ ರಾಜ್ಯದಲ್ಲೂ ಸಾವಿರಾರು ಕುಟುಂಬದ ರೈತರ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದು. ಅದರ ಹಿನ್ನೆಲೆಯಲ್ಲಿ ನಾನು ನಮ್ಮ ಪಕ್ಷವನ್ನ ಈ ನಾಡಿನ ಜನತೆ ಒಂದು ಬಾರಿ ಸಂಪೂರ್ಣವಾಗಿ ಆಯ್ಕೆ ಮಾಡಿದರೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡತಕ್ಕಂಥ ಒಂದು ಘೋಷಣೆ ಮಾಡಿದ್ದೆ. ಅವತ್ತಿನ ನನ್ನ ಘೋಷಣೆ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡಿದ್ರು. ಕಾಂಗ್ರೆಸ್ನ ನಾಯಕರುಗಳು ಎಲ್ಲಿಂದ ಇವರು ಸಾಲ ಮನ್ನಾ ಮಾಡ್ತಾರೆ, ಇವರು ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಎಲ್ಲಿಂದ ಹಣ ತರ್ತಾರೆ ಸಾಲ ಮನ್ನಾ ಮಾಡಲಿಕ್ಕೆ, ಇದು ಚುನಾವಣೆಯಲ್ಲಿ ರೈತರಿಂದ ಮತ ಪಡೆಯಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಲಘುವಾದ ಮಾತುಗಳನ್ನು ಆಡ್ತಾ ಇದ್ರು. ನಾನು ನಮ್ಮ ಪಕ್ಷಕ್ಕೆ ಅವತ್ತು ಸಂಪೂರ್ಣ ಬಹುಮತ ಬರದೇ ಇದ್ದಾಗ ಅಂತಿಮವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ಸರ್ಕಾರ ಮಾಡತಕ್ಕಂಥ ನಿರ್ಧಾರ ಮಾಡಲಿಕ್ಕೆ ಕಾರಣ ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ. 2006 ಒಂದು ಬಾರಿ ನಾನು ಮುಖ್ಯಮಂತ್ರಿ ಆಗೋಗಿದ್ದೆ. ನನಗಿದ್ದಂತ ಒಂದು ಸವಾಲು ನನ್ನ ರೈತರಿಗೆ ಏನು ಮಾತು ಕೊಟ್ಟಿದ್ದೆ, ಈ ನಾಡಿನ ನನ್ನ ರೈತ ಬಂಧುಗಳು ಸಂಪೂರ್ಣವಾದಂತಹ ಸರ್ಕಾರವನ್ನು ನನಗೆ ಕೊಟ್ಟರೆ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಸಂಪೂರ್ಣ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ.
ಅದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾನು ಸಾಬೀತು ಮಾಡಿ ತೋರಿಸಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಅವತ್ತು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ. ನನಗಿದ್ದಂಥ ಹಲವಾರು ಅವರ ಸಮಸ್ಯೆಗಳನ್ನು ನನ್ನ ಮುಂದೆ ಒಡ್ಡತಾ ಇದ್ದಂಥ ಸಂದರ್ಭದಲ್ಲಿ ಕೇವಲ 14 ತಿಂಗಳಲ್ಲಿ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಪಕ್ಷ, ಯಾವುದಾದ್ರೂ ಒಂದು ಸರ್ಕಾರ ಸುಮಾರು 25,000 ಕೋಟಿ ರೂಪಾಯಿಗಳನ್ನ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ಹಣವನ್ನ ಹಂಚಿಕೆ ಮಾಡಿದ್ರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು, ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಲ್ಲಿ ನಮ್ಮನ್ನು ಏನು ಪ್ರೀತಿಸಿದ್ದೀರಿ? ಇವತ್ತು ಈ ಒಂದು ಪಕ್ಷ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದಿಷ್ಟೇ ಅಲ್ಲ ನಾನು ಕೆಲಸ ಮಾಡಿದಂಥದ್ದು, 25,000 ಕೋಟಿ ರೂಪಾಯಿಗಳನ್ನ ನಾನು ರೈತರ ಸಾಲ ಮನ್ನಾಗೆ ನಾನೇನು ಹೊಂದಾಣಿಕೆ ಮಾಡಿದೆ. ಈಗ ಇಲ್ಲಿ ನಮ್ಮ ರೈತರು ಯಾರೋ ಒಂದೆರಡು ಜನ ಇಲ್ಲಿ ಸಾಲ ಮನ್ನಾ ಆಗಿಲ್ಲ ಅಂತಕ್ಕಂಥ ಮಾಹಿತಿಯಲ್ಲಿ ಕೊಡ್ಲಿಕ್ಕೆ ಬಂದರು. ಅವ್ರ ಆಧಾರ್ ಕಾರ್ಡ್ ಕೇಳಿದೆ, ಆಧಾರ್ ಕಾರ್ಡ್ ಅನ್ನ ತಂದಿಲ್ಲ, ಮನೇಲಿ ಬಿಟ್ಟು ಬಂದಿದ್ದೇವೆ ಅಂದ್ರು. ಅವ್ರು ಹೇಳಿದೆ ಆಧಾರ್ ಕಾರ್ಡ್ ಕೊಡಿ, ಅದ್ರ ಏನಾಗಿದೆ ಪರಿಸ್ಥಿತಿ ಇಲ್ಲೇ ತಕ್ಷಣದಲ್ಲೇ ನಾನು ಮಾಹಿತಿ ತಗೊಂಡು ಹೇಳ್ತೀನಿ, ಅದ್ ಯಾತಕ್ಕೆ ನಿಮ್ಗೆ ಸಾಲ ಮನ್ನಾ ಆಗಿಲ್ಲ ಅಂತ ಹೇಳಿ. ಇವತ್ತು ಬಹುಶಃ ಬೆಳಿಗ್ಗೆ ಪತ್ರಿಕೆಯನ್ನ ತಾವೆಲ್ಲ ಗಮನಿಸಿರಬಹುದು, ಈಗಿನ ಬಿಜೆಪಿಯ ಸರ್ಕಾರದಲ್ಲಿ ಸಹಕಾರಿ ಸಚಿವರು ಏನಿದ್ದಾರೆ, ಈಗ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲಿಯವರೆಗೆ 25 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾದ ಹಣ ಹೋಗಿದೆ, ಸುಮಾರು 1,70,000 ಕುಟುಂಬಗಳಿಗೆ ಇನ್ನೂ ಹಣ ತಲುಪಲಿಲ್ಲ. ಅದಕ್ಕೆ ಕಾರಣ ರೇಷನ್ ಕಾರ್ಡ್ಗಳು, ಆಧಾರ್ ಕಾರ್ಡ್ನ ಕೆಲವು ತಾಂತ್ರಿಕ ದೋಷಗಳಿಂದ ಇವತ್ತು ಇನ್ನೂ ಈ 1,70,000 ಕುಟುಂಬಗಳಿಗೆ ಹಣ ತಲುಪಿಲ್ಲ ಅಂತ ಹೇಳಿ. ಆದರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಸರ್ಕಾರ ನಾನು ಏನು ಅಧಿಕಾರದಿಂದ ನಿರ್ಗಮಿಸ್ತೇನೆ ಅನ್ನೋ ಕಿತ್ತಾಕಿದ್ರು. ಸುಮಾರು 1,600 ಕೋಟಿ ಹಣವನ್ನ ಇನ್ನು ದುಡ್ಡಿಟ್ಟಿದ್ದೆ ಅಲ್ಲಿ ರೈತರ ಸಾಲ ಮನ್ನಕ್ಕೆ. ಏನು ಸುಮಾರು 1-1.5 ಲಕ್ಷ ಕುಟುಂಬಗಳಿಗೆ ಇನ್ನೂ ಹಣ ಹೋಗಬೇಕಾಗಿತ್ತು, ಆ ದುಡ್ಡು ಇಟ್ಟಿದ್ದನ್ನ ಇವತ್ತು ಬೇರೆ ಬೇರೆ ಕಡೆಗೆ ಅದನ್ನು ವರ್ಗಾಯಿಸಿಕೊಂಡಿದ್ದಾರೆ. ಈಗ ಚುನಾವಣೆಯ ಸನ್ನಿವೇಶದಲ್ಲಿ ಇವತ್ತು ಹೊಸದಾಗಿ ಈ ಒಂದು ನಾಟಕ ಏನು ಪ್ರಾರಂಭ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಆ ಹಣ ತಲುಪದೇ ಇರತಕ್ಕಂಥ ರೈತನಿಗೆ ಇವತ್ತು ಹಣ ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇಲ್ಲ ಈ ಬಿಜೆಪಿ ಸರ್ಕಾರದಲ್ಲಿ. ಇವತ್ತು ಈ ರೀತಿ ಕಾಂಗ್ರೆಸ್ ಬಿಜೆಪಿಯ ಆಡಳಿತವನ್ನ ನೀವೇನು ಗಮನಿಸ್ತಾ ಇದ್ದೀರಿ? ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಬಹುಶಃ ಹೇಳ್ತಾ ಇದ್ರು, ಮೊನ್ನೆ ಬಂದಾಗಲೂ ಹೇಳಿದೆ ನಾನು, ಸತ್ಯನಾರಾಯಣ ಅವರು 3 ಬಾರಿ ಶಾಸಕರಾಗಿ ಏನು ಕೆಲಸ ಮಾಡಿದ್ದಾರೆ, ಅವರ ಕಾಲದಲ್ಲಿ ಯಾವ ಒಂದು ರೈತರು ಸಾಗುವಳಿ ಚೀಟಿಗೆ ನೀವು ಅಪ್ಲೈ ಮಾಡ್ಕೊಂಡಿದ್ರೆ ಬಗರುಕುಮ್ನ ಒಂದು ಇದರಲ್ಲಿ ಭೂಮಿಯನ್ನು ಪಡಿಬೇಕಾಗಿತ್ತು, ಅದು ಸುಮಾರು 17,000 ಕುಟುಂಬಗಳಿಗೆ ಸತ್ಯನಾರಾಯಣ ಅವರು ಸಾಗುವಳಿ ಚೀಟಿಯನ್ನ ಕೊಡಿಸಿದಂತ ಅವರ ಒಂದು ಕಾಣಿಕೆ ಏನಿದೆ ಈ ಒಂದು ತಾಲೂಕಿನ ಜನತೆಗೆ. ಅದೇ ಕಾಂಗ್ರೆಸ್ನವರು 6 ಅವಧಿಗೋ 7 ಅವಧಿಗೋ ಶಾಸಕರಾಗಿ ಇಲ್ಲಿಂದ ಆಯ್ಕೆಯಾಗಿ ಈಗ ಏನು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಇದ್ದಾರೆ, ಎಷ್ಟು ಕುಟುಂಬಗಳಿಗೆ ಅವರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಇದು ನಿಮ್ಮ ಗಮನದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಅವರು ಈಗಿನ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವರು ಬಡವರ ಪರವಾಗಿ ಕೆಲಸ ಮಾಡೋರಲ್ಲ. ಅವರು ಬೆಂಗಳೂರಿನಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಅವರಿಗೆ ಕೆಲಸ ಮಾಡತಕ್ಕಂಥ ಶಾಸಕರು ಹೊರತು ಇಲ್ಲಿರ್ತಕ್ಕಂಥ ಕಾಡುಗೊಲ್ಲರು ಇರ್ಬೋದು, ಊರುಗೊಲ್ಲರು ಇರ್ಬೋದು, ಕುರುಬ ಸಮಾಜ ಇರ್ಬೋದು, ದಲಿತ ಸಮಾಜಗಳಿರ್ಬೋದು, ನಮ್ಮ ಕುಂಚಿಟಿಗ ಸಮಾಜದ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅಲ್ಲ ಅವರು. ನಾನು ನೋಡಿದಂಥ ಒಂದು ನನಗಾದಂಥ ಅನುಭವದಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿ ಚುನಾವಣೆಯಲ್ಲಿ ನೀವು ಈ ಪಕ್ಷವನ್ನೇನು ಬೆಳೆಸಿದ್ದೀರಿ? ಹಣದ ಮೇಲೆ ಈ ಒಂದು ಕ್ಷೇತ್ರದಲ್ಲಿ ಎಂದೂ ಚುನಾವಣೆ ಆಗಲಿಲ್ಲ. ಸತ್ಯನಾರಾಯಣ ಅವರು ಎಂದೂ ಸಹ ಹಣ ಖರ್ಚು ಮಾಡಿ ಇಲ್ಲಿ ಶಾಸಕರಾಗಲಿಲ್ಲ. ಸತ್ಯನಾರಾಯಣ ಅವರಿಗೆ ನೀವೇ ಹಣ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ನಿಮ್ಮ ದುಡಿಮೆಯ ಹಣದಲ್ಲಿ ಅವ್ರನ್ನ ಶಾಸಕರನ್ನ ನೀವುಗಳು ನಿಮ್ ಖರ್ಚನ ಮಾಡಿದ್ರೆ ಹೊರತು ಸತ್ಯನಾರಾಯಣ ಅವರು ಹಣವನ್ನು ಖರ್ಚು ಮಾಡ್ಲಿಕ್ಕೆ ಹೋಗಲಿಲ್ಲ. ಆ ರೀತಿಯಲ್ಲಿ ಸತ್ಯನಾರಾಯಣ ಅವರನ್ನ ನೀವು ಬೆಳೆಸಿದ್ದೀರಿ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆ ಏನಿದೆ, ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹಣದ ಮುಖಾಂತರ ಚುನಾವಣೆ ನಡೆಸಬಹುದು ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಭಾವನೆ, ಅದೇ ರೀತಿಯಲ್ಲಿ ಬಿಜೆಪಿಯ ನಾಯಕರುಗಳು ಯಾವ ಒಂದು ಪಾಪದ ಹಣವನ್ನ ಇವತ್ತು ಈ ಸರ್ಕಾರ ನಡೆಸ್ತಾ ಮಾಡ್ತಾ ಇದ್ದಾರೆ.
ಆ ಪಾಪದ ಹಣವನ್ನ ತಂದು ಇವತ್ತು ಶಿರಾ ತಾಲೂಕಿನಲ್ಲಿ ನಿಮ್ಮನ್ನ ಕೊಂಡ್ಕೊಳ್ಳಿಕ್ಕೆ ಇಲ್ಲಿಯವರಿಗೆ ಶಾಸಕರುಗಳನ್ನ ಕೊಳ್ತಾ ಇದ್ರು. ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ, ಸತ್ಯನಾರಾಯಣ ಅವ್ರನ್ನ ಸುಮಾರು 30-40 ಕೋಟಿ ಹಣ ಕೊಡ್ತೀವಿ, ನೀವು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ಒತ್ತಡ ಹಾಕಿದ್ರು. ಆದ್ರೆ ಅವ್ರ ಹಣಕ್ಕೆ ನೀವು ಕೊಟ್ಟಂತ ಮತವನ್ನ ಮಾರಾಟ ಮಾಡ್ಕೊಳ್ಳಲಿಲ್ಲ. ಅವರಿವತ್ತು ಹಣ ಮಾಡಬೇಕು ಅನ್ನೋದಾಗಿದ್ರೆ ಆ 30-40 ಕೋಟಿ ದುಡ್ಡು ಬೇರೆಯವರು ಯಾವ ರೀತಿ ತಗೊಂಡು ಇವತ್ತು ರಾಜೀನಾಮೆ ಕೊಟ್ಟರು ಆ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ, ಅದೇ ರೀತಿ ಇವರು ಆ ಹಣವನ್ನ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಆ ರೀತಿಯ ಒಂದು ಹಣಕ್ಕೆ ಮಾರು ಹೋಗದೆ ನಿಮ್ಮ ಒಂದು ಗೌರವವನ್ನ ಸ್ವಾಭಿಮಾನವನ್ನ ಉಳಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂತ ಜನಪ್ರತಿನಿಧಿ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನಾನೇನು ತರ್ತಾ ಇದ್ದೇನೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಅಕಾಲಿಕವಾಗಿ ನಮ್ಮಿಂದ ದೂರ ಹೋಗಿದ್ದಾರೆ. ಇಂಥ ಪರಿಸ್ಥಿತಿಯ ಒಂದು ಚುನಾವಣೆ ನಮ್ಮ ಮುಂದೆ ಇದೆ. ಈ ಪಕ್ಷಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ನೂರಾರು ಪಕ್ಷದ ಮುಖಂಡರುಗಳು ಇದ್ದಾರೆ. ಇವತ್ತು ಹಲವಾರು ನಮ್ಮ ಪಕ್ಷದ ಮುಖಂಡರಿಗೆ ಅವರುಗಳು ಈ ಚುನಾವಣೆಯಲ್ಲಿ ಜಾತ್ಯತೀತ ಜನತೆಗಳ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ತಪ್ಪಲ್ಲ. ಯಾಕಂದ್ರೆ ಅವರು ಪಕ್ಷಕ್ಕೋಸ್ಕರ ದುಡಿಮೆ ಮಾಡಿರ್ತಾರೆ, ನಾವು ಪಕ್ಷ ಕಟ್ಟಿದ್ದೇವೆ, ನಮಗೂ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳತಕ್ಕಂಥದ್ರಲ್ಲಿ ತಪ್ಪು ಅಂತಕ್ಕಂಥದ್ದನ್ನು ನಾನು ಹೇಳೋದಿಲ್ಲ. ಆದರೆ ಅಂತಿಮವಾಗಿ ಈ ಒಂದು ಪಕ್ಷವನ್ನ ಇವತ್ತು ನಾವೇನು ಉಳಿಸ್ಲೇಬೇಕಾದಂಥ ಪರಿಸ್ಥಿತಿ, ಇದು ರೈತರ ಪಕ್ಷ, ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ, ಇದು ಈ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ನಡೀತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಒಂದು ರೈತರ ಪಕ್ಷ ಇರಬೇಕು ಬೇಡವೋ ಅಂತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥವ್ರೇನಿದ್ದಾರೆ ಅವರೆಲ್ಲರಲ್ಲಿ ಮನವಿ ಮಾಡತಕ್ಕಂಥದ್ದು, ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡಲಿ, ತಾವೆಲ್ಲರೂ ತಮ್ಮ ಕುಟುಂಬದ ಒಬ್ಬ ಸದಸ್ಯ ಇವತ್ತು ಅಭ್ಯರ್ಥಿ ಅಂತಕ್ಕಂಥ ಭಾವನೆಯಿಂದ ತಮ್ಮ ದುಡಿಮೆಯನ್ನ ತಮ್ಮ ಶ್ರಮವನ್ನ ಈ ಚುನಾವಣೆಯಲ್ಲಿ ದಾರಿ ಎರಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಇಲ್ಲಿ ನಿನ್ನೆ ದಿನ ಒಬ್ರು ಈ ಭಾಗದವರೇ ಕಾಂಗ್ರೆಸ್ಗೆ ಸೇರಿದ್ದಾರೆ. ಯಾವ ವ್ಯಕ್ತಿಯ ಕುಟುಂಬದಲ್ಲಿ ಅವರ ಧರ್ಮಪತ್ನಿ ಜಿಲ್ಲಾ ಪಂಚಾಯತಿಗೆ ನಿಮ್ಗಳ ಆಶೀರ್ವಾದದಲ್ಲಿ ಆಯ್ಕೆಯಾಗಿದ್ರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಮಾಡಿದ್ರು, ಆ ಹೆಣ್ಣು ಮಗಳನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಮಾಡಲಿಕ್ಕೆ ಒಂದೇ ಕಾರಣ, ಈ ಕ್ಷೇತ್ರಕ್ಕೆ ನಾವು ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಂದು ಭಾಗ, ಆ ಹೆಣ್ಣು ಮಗಳು ವಿಕಲಚೇತನ ಅಂತಕ್ಕಂಥ ಒಂದು ಅನುಕಂಪದಲ್ಲಿ ಆ ವಿಕಲಚೇತನ ಹೆಣ್ಣು ಮಗಳನ್ನ ಇವತ್ತು ನಾವು ಒಂದು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಆ ವಿಕಲಚೇತನರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ಆ ಹೆಣ್ಣು ಮಗಳಿಗೆ ಇವತ್ತೇ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡೋದು. ಕಳೆದ 4 ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ಅವರೇನು ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟವು, ಇವತ್ತು ಈ ಪಕ್ಷಕ್ಕೆ ಬೆನ್ನಿಗೆ ಚೋರಿ ಹಾಕಿ ಹೋಗಿರ್ತಕ್ಕಂಥ ಅಂತ ವ್ಯಕ್ತಿಗಳನ್ನ ನಾವು ಚುನಾವಣೆಗೆ ನಿಲ್ಲಿಸಬೇಕಾಗಿತ್ತೆ. ನಾವೇನು ಇನ್ನೂ ತೀರ್ಮಾನ ಮಾಡಿಲ್ಲ, ಯಾರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿಲ್ಲ. ನಿನ್ನ ಏಕಾಏಕಿ ಇವತ್ತು ಕಾಂಗ್ರೆಸ್ಗೆ ಹೋಗಿ ಸೇರಿದ್ದಾರೆ. ಈ ಪಕ್ಷದ ನಿಮ್ಮಂತ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಆ ವ್ಯಕ್ತಿಗೆ ಏನ್ ದ್ರೋಹ ಮಾಡಿದ್ರೆ, ಈ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಏನು ಭವಿಷ್ಯ ಇಲ್ಲ. ಇಲ್ಲಿ ಮಾತನಾಡಬೇಕಾದ್ರೆ ಕಣ್ಣಿನ ಬಗ್ಗೆ ಹೆಣ್ಣಿನ ಬಗ್ಗೆ ಹೇಳೋರು, ಸತ್ಯನ ಧರ್ಮಪತ್ನಿ ಅವ್ರ ಭವಿಷ್ಯದಲ್ಲಿರ್ಬೋದು, ಮತ್ತೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಇವತ್ತು ನಿಮ್ಮಗಳ ಆಶೀರ್ವಾದ. ನಾನು ಮೊನ್ನೆ ಒಂದು ಮಾತು ಹೇಳಿದೆ ಶಿರಾದಲ್ಲಿ ಮೊನ್ನೆ ಸಭೆಗೆ ಬಂದಾಗ ಗುರುವಾರ, ಇವತ್ತು ನನಗೆ ಶಿರಾ ತಾಲೂಕಿನ ಜನತೆ ಹಾಲು ಕೊಡ್ತಿರೋ ವಿಷ ಕೊಡ್ತಿರೋ ನಾನು ಕಾಯ್ತಾ ಇದ್ದೇನೆ ಅಂತಕ್ಕಂಥ ಮಾತು ಹೇಳಿ ನನ್ನ ಕಣ್ಣಲ್ಲಿ ನೀರು ಹಾಕೋದು. ನಾನು ಹಳ್ಳಿಯ ಒಂದು ಸಹಜವಾದಂತ ಮಾತುಗಳು. ನೀವು ಹಳ್ಳಿಯಲ್ಲಿ ಏನೋ ಒಂದು ಪಂಚಾಯತಿ ಮಾಡಬೇಕಾದ್ರೆ ಇಲ್ಲ ಮನೆಯಲ್ಲಿ ಏನಾದ್ರು ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ನೀವು ಕೂತ್ ಮಾತಾಡ್ತಕ್ಕಂಥದ್ದು ಏನಣ ನೀವು ನನಗೇನು ಹಾಲು ಕೊಡ್ತೀವೋ ವಿಷ ಕೊಡ್ತೀವೋ ಅಂತ ಕೇಳ್ತೀವಿ. ಅದೇ ರೀತಿಯಲ್ಲಿ ಯಾವ ನನ್ನ ರೈತರನ್ನ ಉಳಿಸ್ಲಿಕ್ಕೆ 14 ತಿಂಗಳು ಒಂದು ಸ್ವತಂತ್ರವಾದ ಸರ್ಕಾರ ಅಲ್ಲ, ಒಂದು ಕಡೆ ನನಗೆ ಅವರಿಂದ ಚಿತ್ರಹಿಂಸೆ, ಅವ್ರು ಯಾರು ಸಾಲ ಮನ್ನಾ ಮಾಡ್ಲಿಕ್ಕೆ ನನಗೇನು ಬೆಂಬಲ ಕೊಟ್ಟವರಲ್ಲ ಕಾಂಗ್ರೆಸ್ ನಾಯಕರು, ಆ ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡನ್ನ ಯಾವ ರೀತಿ ಹೊಂದಿಸಿದ್ದೆ ಅನ್ನೋದು ನನಗೇಕಾದ್ರೆ ಕಷ್ಟ ಗೊತ್ತು. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು, ಈ ನನ್ನ ರೈತ ಬಂಧುಗಳಿಗೆ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಏನ್ ಮಾಡಿದೆ,
ಕಳೆದ ನನ್ನ ಸರ್ಕಾರವನ್ನು ತೆಗೆದ ನಂತರ ನಡೆದಂತ 15 ಚುನಾವಣೆಯಲ್ಲಿ ನನ್ನ ಪಕ್ಷಕ್ಕೆ ನನ್ನ ರೈತರು ಇವತ್ತು ಮತ ಕೊಡಲಿಲ್ಲ. ನನಗೆ ಯಾವುದೇ ಕ್ಷೇತ್ರದಲ್ಲೂ ಮತ ಕೊಡಲಿಲ್ಲ. 15 ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಸೋತು. ಇವತ್ತು ಈ ಹೊಸದಾಗಿ ಚುನಾವಣೆ ಇಲ್ಲೇನು ಬಂತಿಗೆ ಅನಿವಾರ್ಯವಾಗಿ ಅವತ್ತು 15 ಕ್ಷೇತ್ರದಲ್ಲಿ ನಾನು ಅಷ್ಟೆಲ್ಲ ನನ್ನ ರೈತರಿಗೋಸ್ಕರವಾಗಿ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಕೊಟ್ಟು ಸಲ್ಲಿಸಿದೆ. ಆ 15 ಕ್ಷೇತ್ರದಲ್ಲಿ ನನ್ನ ರೈತರು ಮರೆತರು. ಶಿರಾ ಕ್ಷೇತ್ರದ ಜನತೆ ನೀವೇನೋ ನನ್ನನ್ನು ಮರೀತಿರೋ, ಹಾಲು ಕೊಡ್ತಿರೋ, ವಿಷ ಕೊಡ್ತಿರೋ ಅಂತಕ್ಕಂತ ಒಂದು ಮಾತನ್ನು ಹೇಳಿದೆ ನಾನು. ನೀವು ಏನು ಕೊಟ್ಟರು ಸ್ವೀಕಾರ ಮಾಡ್ತೀನಿ ಸಮುಚಿತವಾಗಿ. ನೀವು ಹಾಲು ಕೊಟ್ಟರು ಸ್ವೀಕಾರ ಮಾಡ್ತೀರಿ, ವಿಷ ಕೊಟ್ಟರು ಸ್ವೀಕಾರ ಮಾಡ್ತೀರಿ. ಹೇಳೋಣ ಹೇಳೋಣ.